ಸಿಐಡಿ ತನಿಖೆ ಚುರುಕಾಗಿದೆ. ಮತ್ತೊಬ್ಬರು ಗಣಪತಿ ಭಟ್ ಅವರು ಅರೆಸ್ಟ್ ಕೂಡ ಮಾಡಿದ್ರು ಶಿವಮೊಗ್ಗದಲ್ಲಿ. ಅರೆಸ್ಟ್ ಮಾಡಲಿಲ್ಲ, ವಿಚಾರಣೆ ಕರೆಸಿದ್ದಾರೆ ಅಂತ ಕೇಳಿದ್ದೀನಿ. ಸಿರ್ಸಿ ಮೂಲದವರು ಅವ್ರು ಯಾರು ನನಗೆ ಐಡಿಯಾ ಇಲ್ಲ. ನಾನು ಈಗ ಸಿಐಡಿ ಅಧಿಕಾರಿಗಳನ್ನ ಕೇಳಿದೆ, ಅವ್ರು ಯಾರು ಅಂತ ಹೇಳಿ ಸಿರ್ಸಿ ಮೂಲದವರು ಅಂತ ಹೇಳಿದ್ದಾರೆ. ಸ್ವಲ್ಪ ಬೇರೆ ರೀತಿಯ ಮೆಸೇಜ್ಗಳು ಬಂದಿದೆ, ಅದೆಲ್ಲ ಸುಳ್ಳು. ಸಿದ್ದಾಪುರ ಹೇರೂರು ಪೋಸ್ಟ್ ಅವರು. ಓಕೆ, ಅವರೇ ಈಗ ಸಿಓಡಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಸುಮ್ಮನೆ ಅನಾವಶ್ಯಕ ಮಂಗಳಗಳು. ನಮ್ಮ ಜೊತೆ ಒಬ್ರು ಗಣಪತಿ ಭಟ್ ಅವರು ಕೆಲಸ ಮಾಡಿದ್ದಾರೆ. ನಾನು ಎಸ್ ಡಿ ಇದ್ದಾರೆ ಒಬ್ರು, ಅವ್ರಂತವ್ರು ಅಲ್ವೇ ಅಲ್ಲ. ಅವ್ರದ್ದೇನೋ ಒಂದು ಕಂಟಕ ಪರಿಹಾರ ಆಯ್ತು ಇವತ್ತು, ಸುಮಾರು ಜನ ಇದನ್ನ ಕೇಳಿದ್ರು. ಸರ್, ಅವ್ರನ್ನ ಯಾಕೆ ಸಿರ್ಸಿಯವ್ನ ಯಾಕೆ ಇದು ಮಾಡಿದ್ರು ವಿಚಾರಣೆ? ಅವರು ಲಿಂಕ್ ಏನೋ ಇದೆ ಅಂತೇಳಿ, ಇದಕ್ಕೆ ಸಂಬಂಧಪಟ್ಟಂತೆ, ಇದಕ್ಕೆ ಸಂಬಂಧಪಟ್ಟಾಗಿದೆ. ಓಕೆ, ಲಿಂಕ್ ಇದೆ ಅಂತೇಳಿ ಅವರು ತುಂಬ ಟ್ರಾನ್ಸ್ಫರ್ಸ್ ಅದು ಇದು ಮಾಡ್ತಾ ಇದ್ರು ಹಿಂದಿಂದ. ಅದೊಂದು ವೃತ್ತಿ ಆಗಿದೆ ಅವರಿಗೆ. ಓಕೆ, ಒಂದು ಪ್ರವೃತ್ತಿನೋ ವೃತ್ತಿನೋ ಏನೋ ಆಗಿದೆ. ಹಾಗಾಗಿ ಅವ್ರದ್ದು ಏನೋ ಲಿಂಕ್ ಇದೆ ಅಂತೇಳಿ ಹೇಳಿ ಭಾವಿಸ್ತಾ ಇದ್ದಾರೆ. ಅವ್ರ ಹಿನ್ನೆಲೆ ಏನು ಸರ್, ಪೊಲಿಟಿಕಲ್ ಹಿನ್ನೆಲೆ ಇದೆ ಅವ್ರದ್ದು ಏನಾದರೂ? ಪೊಲಿಟಿಕಲ್ ಹಿನ್ನೆಲೆ ನೋಡಬೇಕಿದ್ರು. ಓಕೆ, ನೋಡಿ ಹೇಳ್ತೀನಿ. ಸಿ ಐ ಡಿ ತನಿಖೆ ಚುರುಕಾಗಿದೆ. ಮತ್ತೊಬ್ಬರು ಗಣಪತಿ ಭಟ್ ಅವರು ಅರೆಸ್ಟ್ ಕೂಡ ಮಾಡಿದ್ರು ಶಿವಮೊಗ್ಗದಲ್ಲಿ. ಅರೆಸ್ಟ್ ಮಾಡಲಿಲ್ಲ, ವಿಚಾರಣೆ ಕರೆಸಿದ್ದಾರೆ ಅಂತ ಕೇಳಿದ್ದೀನಿ. ಸಿರ್ಸಿ ಮೂಲದವರು ಅವ್ರು ಯಾರು ನನಗೆ ಐಡಿಯಾ ಇಲ್ಲ. ನಾನು ಈಗ ಸಿಐಡಿ ಅಧಿಕಾರಿಗಳನ್ನ ಕೇಳಿದೆ, ಅವ್ರು ಯಾರು ಅಂತ ಹೇಳಿ ಸಿರ್ಸಿ ಮೂಲದವರು ಅಂತ ಹೇಳಿದ್ದಾರೆ. ಸ್ವಲ್ಪ ಬೇರೆ ರೀತಿಯ ಮೆಸೇಜ್ಗಳು ಬಂದಿದೆ, ಅದೆಲ್ಲ ಸುಳ್ಳು. ಸಿದ್ದಾಪುರ ಹೇರೂರು ಪೋಸ್ಟ್ ಅವರು. ಓಕೆ, ಅವರೇ ಈಗ ಸಿಓಡಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಸುಮ್ಮನೆ ಅನಾವಶ್ಯಕ ಮಂಗಳಗಳು. ನಮ್ಮ ಜೊತೆ ಒಬ್ರು ಗಣಪತಿ ಭಟ್ ಅವರು ಕೆಲಸ ಮಾಡಿದ್ದಾರೆ. ನಾನು ಎಸ್ ಡಿ ಇದ್ದಾರೆ ಒಬ್ರು, ಅವ್ರಂತವ್ರು ಅಲ್ವೇ ಅಲ್ಲ. ಅವ್ರದ್ದೇನೋ ಒಂದು ಕಂಟಕ ಪರಿಹಾರ ಆಯ್ತು ಇವತ್ತು, ಸುಮಾರು ಜನ ಇದನ್ನ ಕೇಳಿದ್ರು. ಸರ್, ಅವ್ರನ್ನ ಯಾಕೆ ಸಿರ್ಸಿಯವ್ನ ಯಾಕೆ ಇದು ಮಾಡಿದ್ರು ವಿಚಾರಣೆ? ಅವರು ಲಿಂಕ್ ಏನೋ ಇದೆ ಅಂತೇಳಿ, ಇದಕ್ಕೆ ಸಂಬಂಧಪಟ್ಟಂತೆ, ಇದಕ್ಕೆ ಸಂಬಂಧಪಟ್ಟಾಗಿದೆ. ಓಕೆ, ಲಿಂಕ್ ಇದೆ ಅಂತೇಳಿ ಹೇಳಿ ಅವರು ತುಂಬ ಟ್ರಾನ್ಸ್ಫರ್ಸ್ ಅದು ಇದು ಮಾಡ್ತಾ ಇದ್ರು ಹಿಂದಿಂದ. ಅದೊಂದು ವೃತ್ತಿ ಆಗಿದೆ ಅವರಿಗೆ. ಓಕೆ, ಒಂದು ಪ್ರವೃತ್ತಿನೋ ವೃತ್ತಿನೋ ಏನೋ ಆಗಿದೆ. ಹಾಗಾಗಿ ಅವ್ರದ್ದು ಏನೋ ಲಿಂಕ್ ಇದೆ ಅಂತೇಳಿ ಹೇಳಿ ಭಾವಿಸ್ತಾ ಇದ್ದಾರೆ. ಅವ್ರ ಹಿನ್ನೆಲೆ ಏನು ಸರ್, ಪೊಲಿಟಿಕಲ್ ಹಿನ್ನೆಲೆ ಇದೆಯಾ ಅವ್ರದ್ದು ಏನಾದರೂ? ಪೊಲಿಟಿಕಲ್ ಹಿನ್ನೆಲೆ ನೋಡಬೇಕಿದ್ರು. ಓಕೆ, ನೋಡಿ ಹೇಳ್ತೀನಿ. ಫೈನ್.